ಎಮ್ ಸಿ ಶ್ರೀನಿವಾಸ್ ಕಮ್ಮನಹಳ್ಳಿ ವಾರ್ಡ್ ಕಾರ್ಪೊರೇಟ್. ಪದ್ಮನಾಭ ರೆಡ್ಡಿಯವರು ಒಂದು 3 ಬಾರಿ ಇಲ್ಲಿ ಆಯ್ಕೆಯಾಗಿ BBMPಗೆ ಒಂದು ಹಿರಿಯ ಸದಸ್ಯರಾಗಿದ್ದಾರೆ ಈ ಕ್ಷೇತ್ರದಲ್ಲಿ. ಇವಾಗ ನಮಗೆಲ್ಲರಿಗಿಂತ ಒಂದು ಸೀನಿಯರ್ ಇದು ಬರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಅವರಿಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ನಾವು ಭಾವಿಸ್ತೀವಿ. ಕೆಲವೊಂದು ವಿಷಯದಲ್ಲಿ ಬೇಸರ ಆಗ್ತದೆ, ಆದರೂ ಕೂಡ ಕೆಲವೊಂದು ಇದು ಕೆಲವೊಂದು ಇದಕ್ಕೆ ನಾವು ಸಮರ್ಥಿಸ್ಕೋಬೇಕಾಗ್ತದೆ. ನೋಡಿ, ಮುಖ್ಯವಾಗಿ ಬಹಳ ಮುಖ್ಯವಾಗಿ ನೀರಿನ ಸಮಸ್ಯೆ, ನೀರಿನ ಸಮಸ್ಯೆ ನಮ್ಮ ಕಾರ್ಪೊರೇಷನ್ನಿಂದ BWSSBಯಿಂದ ಅದು ಒಂದು ಒದಗಿಸ್ಕೊಟ್ಟಿದ್ದೀವಿ. ಅದರ ಜೊತೆಗೆ ಒಂದು ಬೋರ್ವೆಲ್ಸಲ್ಲಿ ಇದು ಮಾಡಿ ಮನೆ ಮನೆಗೂ ಕೂಡ ಕೆಲವೊಂದು ಬೇಕಾಗಿರೋ ಜಾಗದಲ್ಲಿ ಒಂದು ಪೈಪ್ ಲೈನ್ಸ್ ಹಾಕಿ ಅದೊಂದು ಬೋರ್ವೆಲ್ ಇದರಿಂದ ಕೊಟ್ಟಿದ್ದೀವಿ. ಇನ್ನು ಎಲ್ಲ ಕಡೆ ಯಾವ ರಸ್ತೆಗಳು ಇದೆಯೋ ಮ್ಯಾಕ್ಸಿಮಮ್ ಒಂದು 70% 80% ರಸ್ತೆಗಳು ಟಾರ್ ಆಗಿದೆ, ಕಾಂಕ್ರೀಟ್ ಆಗಿದೆ, ಡ್ರೈನೇಜಸ್ ಆಗಿದೆ, ಸ್ಟ್ರೀಟ್ ಲೈಟ್ಸ್ ಆಗಿದೆ, ಪಾರ್ಕು ರಾಮಸ್ವಾಮಿಪಾಳ್ಯದ ಪಾರ್ಕ್ ಎಲ್ಲ ಡೆವಲಪ್ ಆಗಿದೆ, ಗ್ರೌಂಡ್ಸು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಒಂದು ರಾಮಸ್ವಾಮಿಪಾಳ್ಯದ ಒಂದು ಗೌರ್ಮೆಂಟ್ ಸ್ಕೂಲ್ ಕೂಡ ನಮ್ಮ PC ಮೋಹನ್ ಅವರ ಅನುದಾನದಲ್ಲಿ ಒಂದು 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದರ ಒಂದು ಅನುದಾನದಲ್ಲೆಲ್ಲ ಸ್ಕೂಲು ಕೆಲಸ ಕೂಡ ನಿರ್ಮಾಣ ಆಗ್ತಾಯಿದೆ. ಹೀಗೆ ಇನ್ನಿತರ ಅನೇಕ ರೀತಿಯಲ್ಲಿ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿದೆ. ಮುಂದೆ ಕೂಡ ಇನ್ನಷ್ಟು ರೀತಿಯಲ್ಲಿ ಇರತಕ್ಕಂಥ ಜನರು ವಾಸ ಮಾಡಲಿಕ್ಕೆ ಏನೇನು ಮೂಲಭೂತ ಸೌಲಭ್ಯಗಳಿದೆಯೋ ಅವನ್ನು ಒದಗಿಸ್ಲಿಕ್ಕೆ ನಾವು ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ. ವಿಚಾರದಟ್ಟನೆ ಇದು ಮಾಡೋದಕ್ಕೆ ಈ ಒಂದು ನಮ್ಮ ಒಂದು ಕಾರ್ಪೊರೇಷನ್ ಒಂದು ಮಟ್ಟದಲ್ಲೇ ಅದು ಮಾಡೋಕ್ಕಾಗೋದಿಲ್ಲ. ಕಾರ್ಪೊರೇಷನು, BDA, ಗೌರ್ಮೆಂಟು, ಹೀಗೆ 3 ಸೇರಿಕೊಂಡೇ ಸಂಚಾರ ದಟ್ಟಣೆಗಳಿಗೆ ಕೆಲವೊಂದು ಅಂಡರ್ಪಾಸ್ಗಳು ಮಾಡಬೇಕಾಗ್ತದೆ. ಅದು ಬಿಟ್ಟು ಬೇರೆ ಇನ್ಯಾವುದೇ ರೀತಿಯಲ್ಲಿ ಒಂದು ಇದು ಮಾಡೋಕ್ಕೆ ಆಗೋದಿಲ್ಲ. ಈ 3 ಡಿಪಾರ್ಟ್ಮೆಂಟ್ಗಳು ಸೇರಿಕೊಂಡು ಅದೊಂದು ವರ್ಷಕ್ಕೆ ಇಷ್ಟ ಅದರದೇ ಆದಂಥ ಒಂದು ಬಜೆಟ್ ಇಡ್ತಾ ಇದ್ದಾರೆ, ಫಂಡ್ಸ್ ಇಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಆ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಕ್ಷೇತ್ರನ ಅಲ್ಲ, ಇಡೀ ರಾಜ್ಯನೇ, ಇಡೀ ರಾಜ್ಯನೇ ಈ ಕ್ಷೇತ್ರ ಅಂತ ಅಂತರ್ಜಲ ಮಟ್ಟಕ್ಕೆ ಕ್ಷೇತ್ರ ಆ ಥರ ಬರಲ್ಲ, ಇಡೀ ರಾಜ್ಯನೇ ಅಂತರ್ಜಲ ಮಟ್ಟ ಕುಗ್ಗಿದೆ. ಇದು ಮೊದಲಿನಿಂದಲೂ ಕೂಡ ನಮಗೆ ಒಂದು ಬೋರ್ವೆಲ್ ಅನ್ನೋದು ಒಂದು ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ ಅದು. ಆದರೂ ಕೂಡ ಜನರು ಇವತ್ತಿಗೂ ಕೂಡ ತಾತ್ಕಾಲಿಕ ವ್ಯವಸ್ಥೆಯಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನೀರಿಲ್ವಾ ಅಲ್ಲೊಂದು ಬೋರ್ವೆಲ್ ಮಾತ್ರ. ಯಾವತ್ತೂ ಕೂಡ ಇಡೀ ದೇಶದ ಒಂದು ನದಿ ಜೋಡಣೆ ಇಲ್ಲ ರಾಜ್ಯದ ಒಂದು ಉತ್ತಮವಾದಂಥ ನದಿ ಜೋಡಣೆ ಆದಾಗ ಮಾತ್ರ ಈ ಒಂದು ನೀರಿನ ಅಂತರ್ಜಲ ಅದು ಮೇಲೆ ಬರೋಕ್ಕೆ ಸಾಧ್ಯ ಆಗ್ತದೆ. ಯಾವುದೋ ಪುರಾತನ ಕಾಲದ ಬೋರ್ವೆಲ್ ಅದೇ ನಾವು ಇವತ್ತಿಗೂ ಕೂಡ ಅದೇ ಮಾಡ್ತಾ ಇದ್ವಿ. ಅದೊಂದು ಒಂದು 10 ವರ್ಷಗಳ ಕಾಲ ಅದು ಬೋರ್ವೆಲ್ ವ್ಯವಸ್ಥೆ ಇರಬೇಕಾಗಿತ್ತು. ಇದು ಯಾವತ್ತೂ ಕೂಡ ಈ ಒಂದು ನದಿಗೆಲ್ಲ ಜೋಡಣೆ ಮಾಡಬೇಕಾಗಿತ್ತು. ಆವಾಗ ನಾವು ಕುಡಿಯಲಿಕ್ಕೆ ಕೂಡ ಇವತ್ತು ನೀರಿನಿಗೆ ಸಮಸ್ಯೆ ಆಗ್ತಾ ಇದೆ. ಅಷ್ಟು ಸಮಸ್ಯೆ ಇದು ಪ್ಲ್ಯಾನ್ ಮಾಡಲಿಲ್ಲ. ಏನೇ ಇದ್ರೂ ಕೂಡ ಅದು ಅಡ್ವಾನ್ಸ್ಡ್ ಆಗಿ ನಾವು ಕುಡಿಲಿಕ್ಕೆ ಇವಾಗ ನೋಡಿ ಇಷ್ಟು ದಿವಸಗಳು ಫೇಸ್ ಮಾಡ್ತೀವಿ. ಇವಾಗ BWSSBಯ ಫೋಟ್ ಹಾಕಿ ಇವಾಗ ತೆಗೆದುಕೊಂಡ್ಬಂದಿದ್ದಾರೆ. ಅದನ್ನೆಲ್ಲ ಇನ್ನು ಎಲ್ಲ ಕಡೆ ಸಂಪರ್ಕ ಇಸ್ಕೊಳ್ಳೋದಕ್ಕೆ 1 ವರ್ಷ 2 ವರ್ಷ 3 ವರ್ಷ ಈ ರೀತಿಯಲ್ಲಿ ನಡೀತಾ ಇದೆ. ಯಾವುದೇ ಒಂದು ಅಭಿವೃದ್ಧಿ ದೇಶಗಳು ಕಂಡಿರ್ತಕ್ಕಂಥದ್ದು ಅಂತಂದರೆ ನದಿಗಳ ಜೋಡಣೆ, ನದಿಗಳ ಜೋಡಣೆ ಆದಾಗ ಮಾತ್ರ ಅದು ಒಂದು ಅಂತರ್ಜಲದ ಮಟ್ಟ ಸ್ವಲ್ಪ ಮೇಲೆ ಬರುತ್ತೆ. BJP ಪಕ್ಷದ ಒಂದು ಸಿದ್ಧಾಂತವೇ ಅದು. ಆ ಒಂದು ಸಿದ್ಧಾಂತದಿಂದಲೇ ಈ ಪಕ್ಷ ಕಟ್ಟಿ ಬೆಳೆಸಿದರಲ್ಲ, ಅವರ ಸಿದ್ಧಾಂತಗಳೇ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಲಾಲ್ಕೃಷ್ಣ ಅವರ ಕನಸು ಅದಾಗಿತ್ತು. ನಾವು ಇವ್ರದ್ದು ಮಾತ್ರ ನೋಡ್ತಾ ಇದ್ದೀವಿ ಅಟಲ್ ಬಿಹಾರಿ ವಾಜಪೇಯಿ, ಅದಕ್ಕಿಂತ ಹಿಂದಿನ ಫೌಂಡರ್ಸ್ ಇದ್ದಾರಲ್ಲ ಅವರ ಕನಸೇ ಈ ಒಂದು ಭಾರತ ದೇಶದ ಒಂದು ವಿಶಾಲವಾದಂಥ ನಿರ್ಮಾಣ. ಯಾವ ರೀತಿಯಾಗಿ ಇವತ್ತು ರಸ್ತೆಗಳನ್ನು ವಾಜಪೇಯಿ ಅವರು ಮಾಡಿದ್ರು, ನದಿಗಳು ಯಾವ ಆ ಥರ ಮಾಡಿದ್ರು, ಎಲ್ಲ ಸಂಪರ್ಕ, ಇವನ್ ದೂರದ ಸಂಪರ್ಕ ಇರ್ಬೋದು, ಮೊಬೈಲ್ಸ್ ಇರ್ಬೋದು, ಲ್ಯಾಂಡ್ ಲೈನ್ಸ್ ಇದು ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು. ಮೇಯ್ನ್ ಆಗಿ ನಮ್ಮ ದೇಶ ಅಭಿವೃದ್ಧಿ ಮಾಡಬೇಕಂತಂದರೆ ರೋಡ್ಸು, ರೈಲ್ವೇ ಇದು ಟ್ರಾನ್ಸ್ಪೋರ್ಟು, ಏರ್ ಟ್ರಾನ್ಸ್ಪೋರ್ಟು, ಮತ್ತು ನಮ್ಮ ಕಮ್ಯುನಿಕೇಷನ್ ಮೊಬೈಲ್ಸ್ ಇದೆಲ್ಲವನ್ನು ಕೂಡ ಫೌಂಡೇಶನ್ ಹಾಕಿದ್ದು ನಮಗೆ ಇವರೇ, ನಮ್ಮ BJP ಸರ್ಕಾರ. ಇಡೀ ಒಂದು ಭಾರತ ದೇಶದ ಬದಲಾವಣೆ ಈ ಥರ ಆದರೆ ಈ ದೇಶ ಅಭಿವೃದ್ಧಿ ಆಗ್ತದೆ ಅಂತ ತೋರಿಸಿದಂಥ ಅವರು ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವ ಸರ್ಕಾರ. ಖಂಡಿತವಾಗಿ ಖಂಡಿತವಾಗಿ ನಮ್ಮ ವಾರ್ಡ್ನಲ್ಲೇ ನಾನು ಫಸ್ಟ್ ಬಂದಾಗ ಒಂದು ಸೆಗ್ರಿಗೇಷನ್ ಒಂದು ಪಾಯಿಂಟ್ ಇದು ಮಾಡಿದೆ. ಆ ಸೆಗ್ರಿಗೇಷನ್ ಪಾಯಿಂಟ್ ಇದು ಮಾಡಿದ್ರೆ
ಅಲ್ಲೇನಾಗ್ತದೆ, ಸ್ಥಳೀಯವಾಗ ಅಲ್ಲೇ ಕ್ಲಿಯರೆನ್ಸ್ ಆಗ್ತದೆ. ಇವು ಮೊದಲಿನಿಂದಲೂ ಕೂಡ ನನ್ನ ಒಂದು ವಾರ್ಡಲ್ಲ ಒಂದು ಕ್ಷೇತ್ರದಲ್ಲ ಮಾಡುವಂಥದ್ದಲ್ಲ, ಇದೊಂದು ಪಾಲಿಸಿ ಮೊದಲಿನಿಂದಲೂ ತೆಗೆದುಕೊಂಡು ಬರಬೇಕಾಗಿತ್ತು, ಇಡೀ ನಗರಪಾಲಿಕೆಗೆ ಬರಬೇಕು, ಇಡೀ ನಗರಪಾಲಿಕೆಗೆ ಬರಬೇಕಾಗಿತ್ತು. ಅದೇನು ದೊಡ್ಡ ಸಾಧನೆ ಏನಲ್ಲ, ಬೇರೆ ಯಾವುದೋ ಒಂದು ಸಿಟಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಉತ್ತಮ ಎಲ್ಲಿ ನಡೀತಾ ಇದೆಯೋ ಅದನ್ನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಇದಾಗ್ತದೆ. ಆ ಕಾನ್ಸೆಪ್ಟ್ ತಗೊಂಡು ಯಾವುದೇ ಮೊದಲು ನಡೀತಾ ಇದ್ದಂಥ ಇವರು ಅದನ್ನು ನಡ್ಕೊಂಡು ಬರಲಿಲ್ಲ, ಅದರ ಮಧ್ಯದಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ಸ್ ಅದನ್ನು ಮಾಡಲಿಕ್ಕೆ ಬಿಡಲಿಲ್ಲ. ಈ ಥರ ಇದಾಗುತ್ತೋ, ನಮ್ಮ ಫೇಲ್ಯೂರಿಂದ ಆಗಿದ್ದಲ್ಲ, ಕೆಲವು ಕುತಂತ್ರಗಳಿಂದ ರೀತಿಯಲ್ಲಿ ಕೆಲವೊಂದು ಒಂದು ತಿಂಗಳು ಎರಡು ತಿಂಗಳಿಲ್ಲ ಮೂರು ತಿಂಗಳ ಸಮಸ್ಯೆಗಳಾಯಿತು ಹೊರತು ಬೇರೆ ನಮ್ಮ ಒಂದು ಇದರಿಂದ ಅಂದ್ರೆ ವಿಪಕ್ಷದ ನಾಯಕರು ಇದಕ್ಕೆ ಕೈ ಜೋಡಿಸಿದ್ರು. ಈ ಒಂದು ಎಲ್ಲ ಎಲ್ಲ ಆಗ್ತದೆ, ಖಂಡಿತವಾಗಿ ಖಂಡಿತವಾಗಿ ಖಂಡಿತವಾಗಿ. ಇವತ್ತು ಇಲ್ಲಿ ಸರ್ವಜ್ಞನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಕೆ ಜೆ ಜಾರ್ಜ್ ಅವರು ಇದ್ದಾರೆ, ಅವರು ಇಲ್ಲಿ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡಲಿಲ್ಲ. ನಾವು ಕಾರ್ಪೊರೇಟರ್ ಆಗಿ ಬಂದಾಗ ಮೂರು ಜನ ಕಾರ್ಪೊರೇಟರ್ ಬಿ ಜೆ ಪಿಯವರಿದ್ದೀವಿ, ಪದ್ಮನಾಭ ರೆಡ್ಡಿಯವರು ಒಬ್ಬ ಕಾರ್ಪೊರೇಟರ್ ಇದ್ದಾರೆ. ಈ ನಾಲ್ಕು ವಾರ್ಡ್ಗಳು ಹೋಗಿ ನೀವು ಒಂದು ಸಮೀಕ್ಷೆ ಮಾಡ್ಕೊಂಡು ಬನ್ನಿ, ಈ ನಾಲ್ಕು ವಾರ್ಡ್ಗಳು ಏನು ಅಭಿವೃದ್ಧಿ ಆಗಿದೆ, ಅದು ಬಿಟ್ಟು ನಾಲ್ಕು ವಾರ್ಡ್ ಕಾಂಗ್ರೆಸ್ ಇದೆ, ಅದು ಹೋಗಿ ನೋಡಿ. ಕಾಂಗ್ರೆಸ್ ಕಾರ್ಪೊರೇಟರ್ಸು ಕಾಂಗ್ರೆಸ್ ಎಂ ಎಲ್ ಎ ಇರೋ ಜಾಗದಲ್ಲಿ ತುಂಬ ವರ್ಷ ಕೆಲಸ, ಯಾವುದೇ ರೀತಿಯಲ್ಲಿ ಕೆಲಸ ಆಗಲಿಲ್ಲ.